ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪವಾಡ ಸದೃಶ್ಯದಂತಹ ಘಟನೆಗೆ ತುಮಕೂರು ಭಾಗ ಸಾಕ್ಷಿಯಾಗಿದೆ. ಅಲ್ಲಿ ಏನಾಗಿತ್ತು ಅಂದ್ರೆ, ಓರ್ವ 19 ವರ್ಷದ ವಿದ್ಯಾರ್ಥಿನಿ ಅಥವಾ ಯುವತಿ ಸೆಲ್ಫಿ ತೆಗೆದುಕೊಳ್ಳೋದಿಕ್ಕೆ ಅಂತ ಕೆರೆ ಕೋಡಿ ಹರಿಯುವಂತ ಜಾಗಕ್ಕೆ ಹೋಗಿದ್ದಾಳೆ. ಆಯ ತಪ್ಪಿ ಕೆಳಗಡೆ ಬಿದ್ದಿದ್ದಾಳೆ. ಹೆಚ್ಚು ಕಡಿಮೆ 10-12 ಅಡಿ ಕೆಳಗಡೆ ಹೋಗಿದ್ದಾಳೆ. ಅಲ್ಲಿ ಕಲ್ಲಿನ ಬಂಡೆಯ ನಡುವೆ ಸಿಕ್ಕಾಕೊಂಡಿದ್ದಾಳೆ. ಕೊನೆಗೆ ಅಲ್ಲೇ ಇದ್ದಂತ ಗುಹೆ ಆಕೃತಿಯಾದಂತ ಜಾಗದಲ್ಲಿ ಆಕೆ ರಕ್ಷಣೆಯನ್ನ ಪಡೆದಿದ್ದಾಳೆ. ಅದಾದ ಬಳಿಕ ನಿರಂತರವಾಗಿ ಕಾರ್ಯಾಚರಣೆ ಆರಂಭ ಆಯಿತು. ಕಾರ್ಯಾಚರಣೆ ಆರಂಭ ಆದಂತಹ ಸಂದರ್ಭದಲ್ಲಿ ಆಕೆ ಬದುಕಿಲ್ಲ ಅಂದ್ಕೊಂಡಂಥವರೇ ಜಾಸ್ತಿ, ರಕ್ಷಣಾ ತಂಡದವರು ಕೂಡ ಅಷ್ಟೇ. ಆಕೆ ಬದುಕಿಲ್ಲ, ಆಕೆಯ ದೇಹವನ್ನು ತೆಗೆದುಕೊಂಡು ಬರಬೇಕು ಎನ್ನುವ ನಿಟ್ಟಿನಲ್ಲೇ ಕಾರ್ಯಾಚರಣೆಯನ್ನು ಆರಂಭಿಸಿದ್ರು. ಆದರೆ ಪವಾಡ ಎನ್ನುವ ರೀತಿಯಲ್ಲಿ ಆಕೆ ಬದುಕಿ ಬಂದಿದ್ದಾಳೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಅಥವಾ ನಮಗೆ ರೋಚಕ ಅನ್ಸೋದಂದ್ರೆ, ರಾತ್ರಿ ಪೂರ್ತಿ ಏಕಾಂಗಿಯಾಗಿ ಆ ಗುಹೆಯಂತಹ ಜಾಗದಲ್ಲಿ ಆಕೆ ಕಾಲವನ್ನು ಕಳೆದಿದ್ದಾಳೆ. ಆಕೆಗೂ ಕೂಡ ನಾನು ಬದುಕಿ ಬರ್ತೀನಿ ಎನ್ನುವಂಥ ಯಾವುದೇ ಆಶಾಭಾವನೆಯೂ ಕೂಡ ಇರಲಿಲ್ಲ, ಆದರೆ ಬದುಕಿ ಬಂದಿದ್ದಾಳೆ. ಯಾವುದೋ ಸಿನಿಮಾದಲ್ಲಿ ಇಂಥದ್ದೆಲ್ಲವನ್ನೂ ಕೂಡ ನೋಡಿರ್ತೀವಿ, ಆದರೆ ತುಮಕೂರಿನಲ್ಲಿ ಇದೀಗ ಅಂಥದ್ದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ. ಘಟನೆಗೆ ಸಂಬಂಧಪಟ್ಟಾಗ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಆ ಹೆಣ್ಣುಮಗಳ ಹೆಸರು ಹಂಸಾ ಅಂತ. 18-19 ವಯಸ್ಸಿನ ಆಸುಪಾಸು, ಮೂಲತಃ ಗುಬ್ಬಿಯ ಶಿವರಾಮಪುರದ ಹುಡುಗಿ ಆಕೆ. ನಗರದ SIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಕೆ ಓದ್ತಾ ಇದ್ಲು. ಭಾನುವಾರ ಆದಂತಹ ಕಾರಣಕ್ಕಾಗಿ, ರಜೆ ಇದ್ದ ಕಾರಣಕ್ಕಾಗಿ ಪ್ರವಾಸಿ ತಾಣಕ್ಕೆ ಹೋಗಬೇಕು ಅಂತ ಈ ತುಮಕೂರಿನಿಂದ ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟರ್ ದೂರದಲ್ಲಿ ಮಂದಾರಗಿರಿ ಬೆಟ್ಟ ಅಂತ ಇದೆ. ಆ ಬೆಟ್ಟಕ್ಕೆ ಆ ಯುವತಿ ತನ್ನ ಸ್ನೇಹಿತಿಯ ಜೊತೆಗೆ ಬಂದಿದ್ದಾಳೆ. ಅದಾದ ಬಳಿಕ ಮಂದಾರಗಿರಿ ಬೆಟ್ಟದ ಸಮೀಪದಲ್ಲೇ ಮೈದಾಳ ಕೆರೆ ಅಂತ ಹರಿಯುತ್ತೆ. ವಿಪರೀತವಾಗಿ ಮಳೆ ಬಂದಿರುವಂತಹ ಕಾರಣಕ್ಕಾಗಿ ಕೆರೆ ಉಕ್ಕಿ ಹರಿತಾ ಇದೆ, ಕೆರೆ ಕೋಡಿ ಹರಿತಾ ಇದೆ. ಅಲ್ಲಿಗೆ ಆ ಯುವತಿ ಸ್ನೇಹಿತಿಯ ಜೊತೆಗೆ ಬಂದಿದ್ದಾಳೆ. ಕೆರೆ ಎಲ್ಲವನ್ನು ಕೂಡ ನೋಡಿಕೊಂಡು ಆ ಸೌಂದರ್ಯವನ್ನು ಆಸ್ವಾದನೆ ಮಾಡಿ ಅದಾದ ಬಳಿಕ ಕೆರೆ ಕೋಡಿ ಹರಿಯುವಂತಹ ಜಾಗಕ್ಕೆ ಆಕೆ ಬಂದಿದ್ದಾಳೆ. ಅಲ್ಲಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಬೇಕು ಅನ್ನೋದು ಆಕೆಯ ಪ್ಲಾನ್ ಆಗಿತ್ತು. ಆ ಕೆರೆ ಕೋಡಿ ಹರಿಯುವಂಥ ಜಾಗ ಇದೆಯಲ್ಲ, ಅಲ್ಲಿ ತುದಿಗೆ ಬಂದು ಸೆಲ್ಫಿಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆಕೆ ಆಯ ತಪ್ಪಿ, ಅಂದರೆ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಜಂಪ್ ಮಾಡುವಂಥ ಸಂದರ್ಭದಲ್ಲಿ ಆಯ ತಪ್ಪಿ ಆ ಕಡೆ ಆಕೆ ಕೆಳಗಡೆ ಬಿದ್ದುಬಿಟ್ಟಿದ್ದಾಳೆ. ಹೆಚ್ಚು ಕಡಿಮೆ 10-12 ಅಡಿ ಆಕೆ ಕೆಳಗಡೆ ಹೋಗಿದ್ದಾಳೆ. ತಕ್ಷಣವೇ ಅಲ್ಲಿಗೆ ಸ್ಥಳಕ್ಕೆ ಸ್ಥಳೀಯರು ಬರ್ತಾರೆ, ಅವರೆಲ್ಲರ ಗಮನಕ್ಕೆ ಬರುತ್ತೆ, ಸ್ಥಳೀಯ ಪೊಲೀಸರು ಬರ್ತಾರೆ, ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನು ಕರೆಸಲಾಗುತ್ತೆ. ತಕ್ಷಣವೇ ಕಾರ್ಯಾಚರಣೆ ಎಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ. ಬಹುತೇಕರು ಅಂದ್ಕೊಂಡಿದ್ದೇನಪ್ಪ ಅಂದ್ರೆ ಆ ಯುವತಿ ಬದುಕಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕಂದ್ರೆ ಆ ಪರಿಯಾದಂಥ ನೀರಲ್ಲಿ ಹರಿತಾ ಇತ್ತು, ಜೊತೆಗೆ ಕೆಳಗಡೆ ಬಿದ್ದರೆ ಉಳಿಯುವಂಥ ಚಾನ್ಸಸ್ ಕೂಡ ತೀರಾ ಕಡಿಮೆ ಇತ್ತು. ಹೀಗಾಗಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಆ ಯುವತಿಯ ಸ್ಥಿತಿ ಏನಾಗ್ಬಿಟ್ಟಿತ್ತು ಅಂದ್ರೆ, ಆಕೆ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಕಲ್ಲು ಬಂಡೆಯ ನಡುವೆ ಆಕೆ ಸಿಕ್ಕಾಕೊಂಡು ಬಿಟ್ಟಿದ್ದಾಳೆ. ಅಲ್ಲೇ ಒಂದು ಗುಹೆ ಆಕೃತಿಯ ಜಾಗ ಇರುತ್ತೆ, ಆ ನೀರಿನ ಹರಿವಿನಲ್ಲಿ ಆಕೆ ಆ ಗುಹೆಯ ಆಕೃತಿಯ ಜಾಗದ ಒಳಗಡೆ ಆಕೆ ಹೋಗಿಬಿಟ್ಟಿದ್ದಾಳೆ. ಹೋದಾದ ನಂತರ ಹೆಚ್ಚು ಕಡಿಮೆ ಎದೆಯ ಮಟ್ಟದವರೆಗೆ ನೀರು ತುಂಬಿಕೊಂಡಿದೆ. ಆಕೆಯ ಮುಖಕ್ಕೆ ಅಥವಾ ತಲೆಯ ಭಾಗದವರೆಗೆ ನೀರು ಬಂದಿಲ್ಲ. ಆ ಬಂಡೆಯ ನಡುವೆ ಸಣ್ಣದಾಗಿರುವಂತ ಒಂದು ಕಂಡಿ ಆಕಾರದ ಜಾಗ ಇತ್ತಂತೆ, ಅಂದ್ರೆ ಉಸಿರಾಡೋದಕ್ಕೆ ಗಾಳಿ ಬರುತ್ತಲ್ಲ ಅಷ್ಟು ಮಾತ್ರ ಒಂದು ಸ್ಪೇಸ್ ಇತ್ತು. ಅಲ್ಲಿಂದ ಗಾಳಿ ಬರ್ತಿದ್ದ ಕಾರಣಕ್ಕಾಗಿ ಆಕೆ ಉಸಿರಾಡೋದಕ್ಕೆ ಸಾಧ್ಯ ಆಗಿದೆ. ಆದರೆ ಗುಹೆ ಆಕೃತಿಯ ಜಾಗದ ಒಳಗಡೆ ಸಿಕ್ಕಾಕೊಂಡ ಕಾರಣಕ್ಕಾಗಿ ಆಕೆ ಆಚೆ ಹೋಗ್ಲಿಕ್ಕಾಗಿಲ್ಲ, ಇತ್ತ ಈಚೆಗೂ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆಯಿಂದ ನೀರಿನ ಹರಿವು ಕೂಡ ವಿಪರೀತ ಇರುತ್ತೆ. ಇತ್ತ ರಕ್ಷಣಾ ಕಾರ್ಯಾಚರಣೆ ತಂಡದವರು ಕೂಡ ರಕ್ಷಣೆಯನ್ನ ಆರಂಭಿಸ್ತಾರೆ ಅಥವಾ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಎಲ್ಲೇ ಹುಡುಕಿದ್ರು ಕೂಡ ಹುಡುಗಿಗೆ ಸಂಬಂಧಪಟ್ಟಾಗಿ ಯಾವುದೇ ಸುಳಿವು ಕೂಡ ಸಿಗೋದಿಲ್ಲ. ಹೀಗಾಗಿ ನಿನ್ನೆ ರಾತ್ರಿ ಕಾರ್ಯಾಚರಣೆಯನ್ನು ನಿಲ್ಲಿಸಿರ್ತಾರೆ. ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಇನ್ಸಿಡೆಂಟ್ ಇದು, 3-3:30 ಸುಮಾರಿಗೆ ರಾತ್ರಿವರೆಗೆ ಕಾರ್ಯಾಚರಣೆ ನಡೆಸ್ತಾರೆ. ಸುಳಿವು ಸಿಕ್ಕಿಲ್ಲ ಅಂತ ಹೇಳಿ ಹಾಗೆ ಬಿಟ್ಟುಬಿಡ್ತಾರೆ. ಅದಾದ ಬಳಿಕ ಮತ್ತೆ ಬೆಳಿಗ್ಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಆ ಯುವತಿ ರಾತ್ರಿ ಪೂರ್ತಿ ಗುಹೆ ಅಂತ ಆಕೃತಿಯ ಜಾಗದಲ್ಲೇ ಕಾಲವನ್ನು ಕಳೆದಿದ್ದಾಳೆ. ಆಕೆಯ ಪರಿಸ್ಥಿತಿ ಹೇಗಿತ್ತು, ಆಕೆಯ ತಲೆಯಲ್ಲಿ ಏನೇನು ಓಡ್ತಾ ಇತ್ತು, ಬದುಕಿ ಬರ್ತೀನಿ ಎನ್ನುವಂಥ ನಂಬಿಕೆ ಇತ್ತೋ ಇಲ್ವೋ ಯಾರಿಗೂ ಕೂಡ ಗೊತ್ತಿಲ್ಲ. ಬಂಧುಗಳೇ, ಆ ಜಾಗದಲ್ಲಿ ನಿಮ್ಮನ್ನೊಮ್ಮೆ ಊಹೆ ಮಾಡಿಕೊಳ್ಳಿ, ಆಗ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಅದನ್ನು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ರಾತ್ರಿ ಪೂರ್ತಿ ನಿಂತ್ಕೊಂಡೆ, ನಿದ್ರೆ ಮಾಡದೆ, ಊಟ ನೀರು ಏನೂ ಇಲ್ಲದೆ ಆಕೆ ಕಾಲವನ್ನು ಕಳೆದಿದ್ದಾಳೆ. ಆಕೆ ತಲೆಯಲ್ಲಿ ಏನೇನು ಯೋಚನೆ ಬರ್ತಾ ಇತ್ತು, ನಂದು ಇದೇ ಲಾಸ್ಟ್ ದಿನ ಅಂತ ಅನಿಸ್ತಾ ಇತ್ತು, ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆಕೆ ಕಾಲವನ್ನು ಕಳೆದಿದ್ದಾಳೆ. ಅದಾದ ಬಳಿಕ ಬೆಳಗ್ಗೆ ಮುಂಚೆ ಕಾರ್ಯಾಚರಣೆ ಆರಂಭ ಆಗಿದೆ. ಬೆಳಗ್ಗೆಯೂ ಕೂಡ ಸುಳಿವು ಸಿಕ್ಕಿಲ್ಲ. ಆದರೆ ರಕ್ಷಣಾ ತಂಡದವರಿಗೆ ತಲೆಯಲ್ಲಿದ್ದಿದೆಯೇನಪ್ಪ ಅಂದರೆ, ಒಂದು ಜಾಗ ಇದೆಯಲ್ಲ ಅಲ್ಲಿ ಇರಬಹುದು ಅಂತ, ಆಕೆ ಇದ್ಲಲ್ಲ ಅದೇ ಜಾಗದಲ್ಲಿ ಇರಬಹುದು ಅಂತ. ಯಾಕಂದರೆ ಯಾರೇ ಬಿದ್ದರೂ ಕೂಡ ಹೆಚ್ಚು ಕಡಿಮೆ ಆ ನೀರಿನ ಹರಿವಲ್ಲಿ ಅಲ್ಲಿಗೆ ಹೋಗಬೇಕಾಗತ್ತೆ. ಹೀಗಾಗಿ ಇವರಿಗೂ ಕೂಡ ಅದೇ ರೀತಿಯಾದಂಥ ಡೌಟ್ ಇರುತ್ತೆ.
ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ? ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ. ಕೇವಲ 37,500 ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ ಗಯಾ 5 ದಿನ ಸುತ್ತಾಡಬಹುದು. ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3-star ಹೋಟೆಲ್ ಅಲ್ಲಿ ಸ್ಟೇ, ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ, ಅದರಲ್ಲೂ ಸೀನಿಯರ್ ಸಿಟಿಸನ್ಸ್ ಗೆ ವಿಶೇಷವಾದ ಕಾಳಜಿ. ಹೊರಡುವ ದಿನ ಇದೇ ನವೆಂಬರ್ 18ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಹೀಗಾಗಿ ಮೊದಲು ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ, ನೀರಿನ ಹರಿವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಿಬಿಡ್ತಾರೆ. ಆ ಜಾಗಕ್ಕೆ ನೀರು ಹೋಗೋದು ಹೋಗೋದಿಕ್ಕೆ ಅವರು ಅವಕಾಶವನ್ನ ಮಾಡ್ಕೊಡೋದಿಲ್ಲ. ಬೇರೆ ಕಡೆಗೆ ನೀರನ್ನ ಡೈವರ್ಟ್ ಮಾಡಿಬಿಡ್ತಾರೆ. ಅದಾದ ಬಳಿಕ ರಕ್ಷಣಾ ತಂಡದವರು ಅಲ್ಲಿ ಕೆಳಗಡೆ ಹೋಗಿ ಜೋರಾಗಿ ಕೂಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಆಕೆಗೆ ಬೆಳಿಗ್ಗೆ ಮುಂಚೆ ರಕ್ಷಣಾ ತಂಡದವರು ಬಂದಿದೆ ಅನ್ನೋದು ಗಮನಕ್ಕೆ ಬಂದಿದೆ. ಹೀಗಾಗಿ ಅವರು ಕೂಗ್ತಾ ಇದ್ದ ಹಾಗೆ ಈಕೆಯೂ ಕೂಡ ಉತ್ತರವನ್ನ ಕೊಟ್ಟಿದ್ದಾಳೆ, ನಾನು ಇಲ್ಲಿದ್ದೀನಿ, ನಾನು ಹಂಸ ಅಂತ ಆಕೆನೂ ಕೂಡ ಉತ್ತರವನ್ನ ಕೊಟ್ಟಿದ್ದಾಳೆ. ರಕ್ಷಣಾ ತಂಡದವರಿಗೆ ಆಗ ಉಸಿರು ಬಂದಂತಾಗಿದೆ. ರಕ್ಷಣಾ ತಂಡದವರು ಮಾಧ್ಯಮ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ರು, ನಾವು ಆಕೆ ಬದುಕಿಲ್ಲ ಅಂತಾನೆ ಅನ್ಕೊಂಡಿದ್ವಿ, ದೇಹವನ್ನ ಎತ್ಕೊಂಡು ಬರಬೇಕು ಎನ್ನುವಂತ ಮನಸ್ಥಿತಿಯಲ್ಲೇ ನಾವು ಹೋಗ್ತಾ ಇದ್ವಿ, ಯಾಕಂದ್ರೆ ಬದುಕುಳಿರುವಂತ ಚಾನ್ಸಸ್ ತೀರಾ ಕಡಿಮೆ ಇತ್ತು. ಆದ್ರೆ ಆಕೆ ಅದೃಷ್ಟ ಬಹಳ ಚೆನ್ನಾಗಿತ್ತು, ಪವಾಡ ಎನ್ನುವ ರೀತಿಯಲ್ಲಿ ಆಕೆ ಬದುಕುಳಿದಿದ್ಲು. ಅದಾದ ಬಳಿಕ ರಕ್ಷಣಾ ತಂಡದವರು ನಾವು ಎತ್ಕೊಂಡು ಬಂದ್ವಿ ಅಂತ ಎತ್ಕೊಂಡು ಬಂದ್ರು. ಆನಂತರ ಅದು ಬಹಳ ಹರಸಾಹಸದ ಕೆಲಸ ಆಗ್ಬಿಟ್ಟಿತ್ತು, ಯಾಕಂದ್ರೆ ನೀರಿನ ಒಳಗಡೆಯೇ ಮೂಗನ್ನ ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ, ಅಂದ್ರೆ ಕಂಪ್ಲೀಟ್ ನೀರಿನ ಒಳಗಡೆ ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತು. ಅಲ್ಲಿ ಬಹಳ ಪ್ರಯಾಸ ಪಟ್ಟು ಬಹಳ ಒದ್ದಾಡಿ ರಕ್ಷಣಾ ತಂಡದವರು ಆಕೆಯನ್ನ ಅಲ್ಲಿಂದ ರಕ್ಷಣೆ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಆಕೆ ಗಟ್ಟಿಗಿತ್ತಿ ನೀರನ್ನ ಕುಡ್ದಿರಲಿಲ್ಲ, ವಿಪರೀತ ನಿತ್ರಾಣ ಕೂಡ ಆಗಿರಲಿಲ್ಲ, ಆಕೆ ತೀರಾ ಆರೋಗ್ಯದಲ್ಲಿ ಏರುಪೇರು ಅಂತದೇನು ಕೂಡ ಆಗಿಲ್ಲ. ಆಕೆ ಗಟ್ಟಿಯಾಗಿಯೇ ಇದ್ಲು, ತುಂಬಾ ಯಾವುದು ಧೈರ್ಯವನ್ನು ಕೂಡ ಆಕೆ ಕಳ್ಕೊಂಡಿರಲಿಲ್ಲ. ಅದೇ ರೀತಿಯಾಗಿ ಆಕೆಯನ್ನ ಹೊರಗಡೆ ಕರ್ಕೊಂಡು ಬರಲಾಗಿದೆ. ಸಾಧಾರಣವಾಗಿ ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಹೀಗ ತುಮಕೂರಿನಲ್ಲಿ ಅಂಥದ್ದೊಂದು ಘಟನೆ ನೋಡುವಂತಾಯ್ತು. ಒಟ್ಟಾರೆಯಾಗಿ ಆಕೆಯನ್ನ ರಕ್ಷಣೆ ಮಾಡುವಲ್ಲಿ ರಕ್ಷಣಾ ತಂಡದವರು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ರಕ್ಷಣಾ ತಂಡದವರಿಗೆ ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು. ಜೊತೆಗೆ ಅವ್ರ ಫ್ಯಾಮಿಲಿಯವರು, ಕುಟುಂಬದವ್ರ ಪರಿಸ್ಥಿತಿ ಹೇಗಾಗಿತ್ತು ಗೊತ್ತಿಲ್ಲ, ಅವರು ಕೂಡ ಇದೀಗ ಹಬ್ಬ ಬದುಕಿ ಬಂದ್ಲು ಎನ್ನುವ ಮನಸ್ಥಿತಿಗೆ ಅವರು ಕೂಡ ಬಂದಿದ್ದಾರೆ. ಒಟ್ಟಾರೆ ಈ ಘಟನೆ ಪ್ರತಿಯೊಬ್ಬರಿಗೂ ಪಾಠ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ದಯವಿಟ್ಟು ಅಂತಹ ಜಾಗದಲ್ಲಿ ಸೆಲ್ಫಿ ತೆಗೆದುಕೊಳ್ಳೋಕೆ, ಫೋಟೋ ತೆಗೆದುಕೊಳ್ಳೋಕೆ, ರೀಲ್ಸ್ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಇಲ್ಲ ಅಂತಾದ್ರೆ ಇಂಥದ್ದಾಗಿಬಿಡುತ್ತೆ. ಈಕೆ ಅದೃಷ್ಟ ಚೆನ್ನಾಗಿತ್ತು, ಈಕೆ ಬದುಕುಳಿದ್ಲು. ಎಲ್ಲರೂ ಕೂಡ ಈ ರೀತಿಯಾಗಿ ಬದುಕು ಬರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಆ ಹುಡುಗಿಯೇ ಮಾತಾಡಿದ್ದಾಳೆ, ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು. ಯಾವ ತರ ಆಯ್ತು ಸನ್ನಿವೇಶ? ನೀವು ಫಸ್ಟ್ ಸೆಲ್ಫಿ ತಗೊಂಡ್ರಿ, ಅದ್ರ ಜೊತೆಗಳ ಎಂಜಾಯ್ ಮಾಡ್ತಾ ಇದ್ವಿ, ಟ್ರಿಪ್ ಆಯ್ತಾ ಅಥವಾ ಕಾಲೇಜ್ ಆಯ್ತಾ? ಯಾವ ತರ ಅಲ್ಲಿ ಎಷ್ಟಡಿ ಮಾಡಿ ಏನಾದ್ರು ಗೇಟ್ ಗೇಟ್ ಏನೋ ಆಯ್ತು ಅಪ್ಪಿದ್ದ ರಾತ್ರಿ ಪೂರ್ತಿ ಅಲ್ಲೇ ಆಯ್ತಾ? ನಿದ್ದೆ ಮಂತ ನಿದ್ದೆ ಇದ್ರೆ ನಿಂತಿದ್ರ ಅಥವಾ ಇವರು ರಿಸ್ಕಿಂದ ಬಂದಿದ್ದು ನಿಮ್ಗೆ ಆ ಥರ ನೀವು ಫಸ್ಟ್ ಅವ್ರಿಗೆ ಅಪ್ರೋಚ್ ಮಾಡಿದ್ರೆ ಹೋಗಿದ್ರ ಏನಾದ್ರು ಮಾತಾಡುವ ಏನು ವಾಪಸ್ ಹೋಗ್ತೀನಿ ಅಂತ ಅಂದ್ಬಿಟ್ಟಿದ್ರೆ ನಿಮ್ ತಂದೆ ರಾತ್ರಿಯಿಂದ ಫುಲ್ ಸ್ಟಾರ್ಟ್ ಆಗ್ಬಿಟ್ಟಿದ್ರು, ಅವ್ರು ಮಾತೆ ಬರ್ತಾರೆ, ಅವ್ರು ಯಾವ್ರಿಗೆ ಅವ್ರಿಗೆ ಸಮಾಧಾನ ಮಾಡೋದು ಏನು? ಅವ್ರು ನಿಮಗೆ ಸಮಾಧಾನ ಮಾಡೋದು ನೀವು ಅವ್ರಿಗೆ ಸಮಾಧಾನ. ಈಗ 15 ಫ್ರೆಂಡ್ಸ್ ಎಲ್ಲ ಮಾತಾಡ್ತಾರೆ, ಏನು ಅನಿಸ್ತಾ ಇದೆ? ಮತ್ತು ಈಗ ನಿಮ್ಮ ಥರ ಸ್ಟೂಡೆಂಟ್ಸು ಆ ಥರದ್ದು ಸೂಕ್ಷ್ಮ ಪ್ರದೇಶಗಳಿಗೆ ಹೋಗಿ
ಇತ್ತೀಚೆಗೆ ಇದೇ ಥರದ ಒಂದು ಮೂವಿನೂ ಕೂಡ ಬಂದಿದೆ ಹತ್ತೊಂಬತ್ತು ಗಂಟೆ ಅದೇ ಆ ಟೈಮಲ್ಲಿ ಒಳಗಡೆ ಅಲ್ಲಿ ಏನಾದ್ರೂ ಕತ್ಲ ತರ ಇತ್ತಾ ಅಥವಾ ಫುಲ್ ಶಬ್ದ ಏನಾರ ಕೇಳ್ತಾರೆ.